ಸರ್ವೇಭ್ಯ ಹಾರ್ದಂ ಸ್ವಾಗತಂ ವ್ಯಾಹರಾಮಿ ಸಫಲ ಸಮಾಗಮ ಎಂಬ ಪಾಠವನ್ನು ನೋಡ್ತಾ ಇದ್ದೇವೆ ಅದರ ಮುಂದುವರಿದ ಭಾಗವನ್ನು ಇವತ್ತು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ ದುಷ್ಯಂತ ಕಾಶ್ಯಪ ಮಹರ್ಷಿಗಳ ಆಶ್ರಮದಲ್ಲಿ ಪ್ರವೇಶದ್ವಾರದಲ್ಲಿದ್ದಂತಹ ಬಾಲಕನನ್ನು ಸಿಂಹದ ಮರಿಯಿಂದ ಬಿಡಿಸೋದಕ್ಕೋಸ್ಕರ ಅಥವಾ ಬಾಲಕನಿಂದ ಸಿಂಹದ ಮರಿಯನ್ನು ಪ್ರತ್ಯೇಕಿಸುವುದಕ್ಕೋಸ್ಕರ ಅವನು ಪ್ರಯತ್ನಪಟ್ಟ ಆ ಮಗುವನ್ನು ಸ್ಪರ್ಶಿಸಿದಾಗ ಅವನಿಗೆ ಎಂತಹ ಆನಂದ ಆಯಿತು ಎನ್ನುವುದನ್ನು ನಿನ್ನೆಯ ತರಗತಿಯಲ್ಲಿ ನಾವು ನೋಡಿದ್ದೇವೆ ಒಂದು ಸುಂದರವಾದ ಮಗುವನ್ನು ಯಾರೋ ಅಪರಿಚಿತನಾದವನು ಎತ್ತಿಕೊಂಡಾಗ ಅವನಿಗೇ ಇಷ್ಟು ಸಂತೋಷ ಆಗಬೇಕಾದರೆ ನಿಜವಾಗಿಯೂ ಆ ಮಗುವನ್ನು ಹೆತ್ತಂತಹ ತಂದೆ ತಾಯಿಯರಿಗೆ ಎಷ್ಟು ಆನಂದ ಆಗಲಿಕ್ಕಿಲ್ಲ ಎಂಬ ಅಭಿಪ್ರಾಯವನ್ನು ಅವನು ವ್ಯಕ್ತಪಡಿಸಿದ ಹೀಗೆ ಆ ಮಗುವಿನ ಹತ್ತಿರ ಸರ್ವದಮನನ ಸಮೀಪದಲ್ಲಿ ರಾಜ ದುಷ್ಯಂತ ಇರುವಾಗ ಈ ತಾಪಸಿ ಅವರಿಬ್ಬರನ್ನೂ ನೋಡಿದ್ಲು ಏಕಕಾಲದಲ್ಲಿ ಉಭವು ನಿರ್ವರ್ಣ್ಯ ಅಂತ ಇಬ್ಬರನ್ನು ವರ್ಣಿಸಿ ಕಂಡು ಅಂತರ್ಥ ನೋಡಿ ಆಶ್ಚರ್ಯ ಆಶ್ಚರ್ಯಂ ಅಂತ ಹೇಳಿದ್ಲು ಆಶ್ಚರ್ಯ ಆಶ್ಚರ್ಯ ಅಂತ ಹೇಳಿದ್ಳು ಏನು ಆಶ್ಚರ್ಯ ರಾಜ ಕೇಳ್ತಾನೆ ಆರ್ಯೆ ಕಿಮ್ ಇವ ಅಂತ ಕೇಳಿದ ಪೂಜ್ಯಳೆ ಆರ್ಯೆ ಪೂಜ್ಯಳೆ ಇವ ಏನು ಅಂತ ಕೇಳಿದ ಅವಾಗ ತಾಪಸ್ಸಿ ಹೇಳ್ತಾಳೆ ಅಸ್ಯ ಬಾಲಕಸ ತೇಪಿ ಸಂವಾದಿನಿ ಆಕೃತಿ ಇದು ವಿಸ್ಮಾಪಿತಾ ಅಂತ ಅಂತರ್ಥ ಅಂದರೆ ಈ ವಾಕ್ಯದ ತಾತ್ಪರ್ಯ ನೀವಿಬ್ಬರು ಒಂದೇ ಥರ ಇದ್ದೀರಿ ಅಂತರ್ಥ ಒಂದೇ ಅಲ್ಲ ಒಂದೇ ರೀತಿಯಲ್ಲಿ ಇದ್ದೀರಿ ನೋಡಲಿಕ್ಕೆ ಇಬ್ಬರು ಸಮಾನವಾಗಿ ಕಾಣ್ತಾ ಇದ್ದೀರಿ ಎಂಬ ಅಭಿಪ್ರಾಯವನ್ನು ಅವಳು ಹೇಳ್ತಾ ಇದ್ದಾರೆ ಅಸ್ಯ ಈ ಬಾಲಕಸ್ಯ ಬಾಲಕನ ತೇ ಅಪಿ ನಿನ್ನ ತವ ತೇ ಷಷ್ಠಿ ವಿಭಕ್ತಿ ಏಕವಚನ ಯುಷ್ಮತ್ ಶಬ್ದದ ಪ್ರಯೋಗ ತೇ ಅಪಿ ನಿನ್ನ ಆಕೃತಿ ಆಕೃತಿ ಸಂವಾದಿನಿ ಸಂವಾದಿಯಾಗಿದೆ ಸಮಾನವಾಗಿದೆ ಎಂಬುದಾಗಿ ವಿಸ್ಮಾಪಿತಾ ಅಸ್ಮಿ ಆಶ್ಚರ್ಯಚಕಿತಳಾಗಿದ್ದೇನೆ ಅಂತರ್ಥ ವಿಸ್ಮಾಪಿತಾ ಅಸ್ಮಿ ಅಪರಿಚಿತ ಸ್ಯಾಪಿತೆ ಅಪ್ರತಿಲೋಮ ಸಮೃತ್ತ ಇತಿ ಅಲ್ಲ ಒಂದೇ ರೀತಿ ಇದ್ದರೆ ಏನಾಯಿತು ಅಂತ ಹೇಳುವುದಕ್ಕೆ ಪುನಃ ಅವಳು ಹೇಳ್ತಾಳೆ ಈ ಬಾಲಕ ಆಶ್ರಮದಲ್ಲಿ ಹುಟ್ಟಿ ಬೆಳೆದ ಬೆಳೀತಾ ಇರುವಂತಹ ಇವನು ನೀನು ಅಪರಿಚಿತ ಯಾರೋ ಗೊತ್ತಿಲ್ಲ ನಮಗೆ ಅಪರಿಚಿತ ನೀನು ಅಪರಿಚಿತನಾಗಿದ್ರೂ ಕೂಡ ಅಕಸ್ಮಾತ್ ಈ ಬಾಲಕನ ಜೊತೆ ಇರುವಾಗ ನೀವಿಬ್ರು ಒಂದೇ ತೀರಿ ಒಂದೇ ರೀತಿಯಾಗಿ ಕಾಣಿಸ್ತಾ ಇದ್ದೀರಿ ಅಂತ ಹೇಳ್ತಾಳೆ ಅಪರಿಚಿತಸ್ಯ ಅಪಿ ಅಪರಿಚಿತನಾದಂತಹ ನಿನಗೂ ಕೂಡ ತೇ ಅಪ್ರತಿಲೋಮ ಸಮೃದ್ಧ ಅವಿರುದ್ಧ ಸಮೃತ್ತ ಪ್ರತಿಲೋಮ ವಿರುದ್ಧ ಅಪ್ರತಿಲೋಮ ಅವಿರುದ್ಧ ಸಮೃದ್ಧ ಸಮೃದ್ಧ ಅಂದರೆ ಇಬ್ಬರು ಪರಸ್ಪರ ವಿರುದ್ಧವಾಗಿ ಕಾಣಲಿಲ್ಲ ಸಮಾನವಾಗಿ ಕಾಣ್ತಾ ಇದ್ದೀರಿ ಎಂಬ ಅಭಿಪ್ರಾಯವನ್ನು ಅವಳು ಹೇಳಿದಳು ರಾಜ ಬಾಲಕಂ ಉಪಲಾಲಯನ್ ಈ ಮಾತನ್ನು ಕೇಳಿಸಿದ ನಂತರ ರಾಜ ಆ ಬಾಲಕನನ್ನು ಉಪಲಾಲಯನ್ ಸಮಾಧಾನಗೊಳಿಸುತ್ತಾ ನಚೇನ್ ಮುನಿಕುಮಾರಃ ಅಯಂ ಅಥ ಕೋಸ್ಯ ವ್ಯಪದೇಶ ಅಂತ ಪ್ರಶ್ನೆ ಮಾಡಿದ ನಚೇತ್ ಮುನಿಕುಮಾರಃ ಮುನಿಕುಮಾರ ನ ಚೇತ್ ಇವನು ಮುನಿಕುಮಾರ ಅಲ್ಲ ಅಂತಾದರೆ ಅಸ್ಯ ಅ್ಯಪದೇಶ ಕಹ ಅಂತ ಪ್ರಶ್ನೆಯನ್ನು ಮಾಡ್ತಾನೆ ಕೋಸ್ಯ ವ್ಯಪದೇಶ ಅಂತ ಇವನ ಈ ಹುಡುಗನ ಒಂದು ನಿಮಿಷ ನ ಚೇನ್ ಮುನಿ ಅಯಂ ಅಥ ಕೋಸ್ಯ ವ್ಯಪದೇಶ ಅಂತ ಅವನು ಪ್ರಶ್ನೆ ಮಾಡ್ತಾನೆ ಇವನು ಋಷಿಕುಮಾರ ಅಲ್ಲ ಅಂತಾದರೆ ನಚೇತ್ ಮುನಿಕುಮಾರ ಚೇತ್ ಎಂಬ ಪದಪ್ರಯೋಗವನ್ನು ಮಾಡಿದ್ದು ನಚೇನ್ ಮುನಿಕುಮಾರ ಅಯಂ ಅಥ ಕೋ ಅ್ಯಪದೇಶ ಅಸ್ಯ ಇವನ ವ್ಯಪದೇಶ ವಂಶ ಅಂತರ್ಥ ಇವನ ವಂಶ ಕಹ ಯಾವುದು ಯಾವ ವಂಶದವನು ಇವನು ಅಂತ ಕೇಳ್ತಾನೆ ತಾಪಸಿ ಕೂಡಲೇ ಉತ್ತರವನ್ನು ಹೇಳಿದವು ಪುರು ಅಂತ ಇವನು ಪುರುವಂಶದ ಹುಡುಗ ಅಂತ ಹೇಳಿದ್ಲು ಜನ್ಮಯಸ್ಯ ಪುರೋರ್ವಂಶೆ ಯುಕ್ತರೂಪ ತವ ಅಂತ ತಾಪಸಕುಮಾರರು ದುಷ್ಯಂತನಿಗೆ ಬೇಟೆಯಾಡುವ ಸಂದರ್ಭದಲ್ಲಿ ಆಶೀರ್ವಾದ ಮಾಡಿದರು ಆದ್ದರಿಂದ ಅವನು ಕೂಡ ಪುರುವಂಶದವನು ಆ ದೃಷ್ಟಿಯಿಂದ ಹೇಳ್ತಾಳೆ ಪುರುವಂಶ ಈ ಹುಡುಗನ ವಂಶ ಪುರುವಂಶ ಅಂತ ರಾಜ ಆತ್ಮಗತಂ ತನ್ನಲ್ಲೇ ತಾನು ಹೇಳ್ಕೊಂಡ ಕಥಂ ಏಕಾನ್ವಯೋ ನಾಮ ನೋಡಲಿಕ್ಕೆ ಒಂದೇ ಥರನಾಗಿದ್ದಾರೆ ಅಂತಂದರೆ ಪ್ರಾಯ ಒಂದೇ ವಂಶದವರು ಇರಬಹುದು ಎಂಬ ದೃಷ್ಟಿಯಲ್ಲಿ ಅವನು ಊಹೆ ಮಾಡ್ತಾನೆ ಕಥಂ ಏಕ ಅನ್ವಯ ನಾಮ ಅನ್ವಯ ವಂಶ ಅಂತರ್ಥ ಅರೆ ಹೇಗೆ ಒಂದೇ ವಂಶ ನಾವಿಬ್ಬರು ಕೂಡ ಕಥಂ ಏಕಾನ್ವಯೋ ನಾಮ ಅತಃ ಮದನುಕಾರಿಣಂ ಮದನು ಕಾರಿಣಂ ಏನಂ ಅತ್ರಭವತಿ ಮನ್ಯತೆ ನೀವಿಬ್ರು ಸಂವಾದಿನಿ ರೂಪವುಳ್ಳವಳು ಅಂತ ಹೇಳಿದ್ಲು ಆದ್ದರಿಂದಲೇ ಇರಬೇಕು ನಾವಿಬ್ಬರು ಒಂದೇ ವಂಶದಲ್ಲಿ ಬೆಳೆದವರು ಬಂದವರು ಆದ್ದರಿಂದ ನಮ್ಮಿಬ್ಬರಲ್ಲಿ ಸಾಮ್ಯ ಇದೆ ಸಾಮ್ಯಾಂಶ ಕಂಡುಬಂದಿದೆ ಅಂತ ಹೇಳಿದ್ದಿರಬಹುದು ಅತಃ ಕಲು ಆದ್ದರಿಂದಲೇ ಮತ್ ಅನುಕಾರಿಣಂ ನನ್ನನ್ನು ಅನುಕರಿಸುವ ನನ್ನ ಹಾಗೆ ತೋರುವ ಏನಂ ಇವನನ್ನು ಅತ್ರಭವತಿ ಮನ್ಯತೆ ಪೂಜ್ಯಳ ಅಂತ ತಾಪಸಿ ತಿಳ್ಕೊಂಡಿದ್ದಾಳೆ ಅಸ್ಥೇತತ್ ಪೌರವಾಳಂ ಅಂತ್ಯಂ ಕುಲವ್ರತಂ ಪುನಃ ಅವನೇ ಸಮಾಧಾನ ಹೇಳ್ಕೊಳ್ತಾನೆ ತನ್ನ ಮನಸ್ಸಿನಲ್ಲಿ ಪೂರ್ವಂಶದವನು ಅಂತ ಹೇಳಿದ ಕೂಡಲೇ ಅವನು ನನಗೆ ಸಂಬಂಧಪಟ್ಟವನು ಅಂತ ಹೇಳಿ ಯಾಕೆ ತಿಳ್ಕೊಬೇಕು ಇದು ವಿಸ್ತಾರವಾದ ವಂಶ ಪೂರ್ವಂಶ ಈ ವಂಶದ ಜನರು ತಮ್ಮ ಜೀವನದ ಕೊನೆಯ ಕಾಲದಲ್ಲಿ ಕಾಡಿಗೆ ಹೋಗಿ ಆಶ್ರಮವಾಸಿಗಳಾಗಿ ಬದುಕುವಂತಹದ್ದು ಇದೆ ಇಂತಹ ಸಂಪ್ರದಾಯ ನಮ್ಮಲ್ಲಿ ಇದೆ ಅಂತ ಹೇಳ್ತಾನೆ ಅಸ್ಥಿ ಏತತ್ ಪೌರವಾಣಾಂ ಅಂತ್ಯಂ ಕುಲವ್ರತಂ ಅಂತ್ಯಂ ಕೊನೆಯದಾದ ವಾನಪ್ರಸ್ಥದ ಭಾಗ ಎನ್ನುವಂಥದ್ದು ಕೊನೆಯ ವ್ರತವಾಗಿ ಇರ್ತದೆ ಅಂತ ಹೇಳಿದ ಇದೇ ಕಾಳಿದಾಸ ರಘುವಂಶ ಮಹಾಕಾವ್ಯದಲ್ಲಿ ರಘುವಿನ ವಂಶದವರ ಉದಾತ್ತತೆಯನ್ನು ವರ್ಣಿಸುತ್ತಾ ಶೈಶವೇ ಕೃತವಿದ್ಯಾನಾಂ ಯೌವನೇ ವಿಷಯೈಷಿಣಾಂ ವಾರ್ಧಕೆ ಮುನಿವೃತ್ತೀನಾಂ ನಾಂತೆ ತನುಸ್ತ್ಯಜಾಮ್ ಅಂತ ಹೇಳ್ತಾನೆ ಶೈಶವಾವಸ್ಥೆಯಲ್ಲಿ ಬಾಲ್ಯಾವಸ್ಥೆಯಲ್ಲಿ ಕೃತವಿದ್ಯಾನಾಂ ವಿದ್ಯೆಯನ್ನು ಸಂಪಾದನೆ ಮಾಡುವುದು ಯೌವನೇ ವಿಷಯೈಷಿಣಾಂ ಯೌವನದ ಕಾಲದಲ್ಲಿ ವಿಷಯೋಪಭೋಗಗಳನ್ನು ಅನುಭವಿಸುವುದು ವಾರ್ಧಕೆ ಮುನಿವೃತ್ತೀನಾಂ ವಾರ್ಧಕ್ಯದಲ್ಲಿ ಮುದಿತನ ಬಂದಾಗ ಮುನಿವೃತ್ತಿಯನ್ನು ಅನುಸರಿಸಿಕೊಂಡು ಅವರು ಬದುಕ್ತಾರೆ ಯೋಗೇನ ಅಂತೆ ತನುತ್ಯಜಾಮ್ ಅಂತ ಕೊನೆಯಲ್ಲಿ ಯೋಗದಿಂದ ಸಹಸ್ರಾರ ಚಕ್ರವನ್ನು ಭೇದಿಸಿ ಅವರು ಪರಮಾತ್ಮನಲ್ಲಿ ಲೀನವಾಗುವಂತಹ ಉದಾತ್ತವಾದ ಜೀವನಕ್ರಮ ರಘುವಿನ ವಂಶದಲ್ಲಿದೆ ಅಂತ ಹೇಳ್ತಾನೆ ಅಂತಹದ್ದೇ ಈ ಪುರುವಂಶದ ಕಥೆಯನ್ನು ಕೂಡ ಇವನು ಹೇಳ್ತಾನೆ ಅಸ್ತಿ ಏತತ್ ಪೌರವಾಳಂ ಅಂತ್ಯಂ ಕುಲವ್ರತಂ ಆಶ್ರಮಕ್ಕೆ ಬಂದು ಕೊನೆಯಲ್ಲಿ ಉಳ್ಕೊಳ್ತಾರೆ ಸಮಾಧಾನದಲ್ಲಿದ್ದು ಆಮೇಲೆ ಮೋಕ್ಷವನ್ನು ಪಡಿತಾರೆ ಅಂತರ್ಥ ಅದಕ್ಕೆ ಹೇಳ್ತಾನೆ పూర్వం న రసా పూర్వ క్షితిరక్షాముశందివాయతైకయతివ్రత పశ్చాత్తరుమూలాన్ని గృహీభవంతి భవనేషు క్షితిరక్షా పూర్వం ఏ నివాసం ఉశంతి ఉశం మొదలనెదు క్షితిరక్షార్థం రాజ్యదరక్షణోస్కర ರಸಾಧಿಕೇಶು ಶೃಂಗಾರಾದಿ ರಸಗಳೇ ಅಧಿಕವಾಗಿರುವಂತಹ ಅರಮನೆಗಳಲ್ಲಿ ಏ ನಿವಾಸ ಉಶಂತಿ ಯಾರು ಮೊದಲು ವಾಸ ಮಾಡ್ತಾರೋ ಅವರೇ ನಿಯತೈಕವ್ರತಾ ನಿಯತವಾದ ಏಕವ್ರತ ಏಕಪತ್ನಿ ವ್ರತಸ್ಥಳಾದ ಪತ್ನಿಯಿಂದ ಕೂಡಿ ಪಶ್ಚಾತ್ ಆಮೇಲೆ ತರುಮೂಲ ಗೃಹೀಭವಂತ ಅವರಿಗೆ ಮೂಲಾನಿ ಮರದ ಬುಡವೇ ಗೃಹೀಭವಂತಿ ಮನೆಯಾಗುತ್ತದೆ ಆದ್ದರಿಂದ ನನ್ನ ಪೂರ್ವಂಶದ ಯಾವುದೋ ಮಹಾರಾಜರು ಅಥವಾ ಇನ್ನೆಲ್ಲೋ ಆಡಳಿತ ಮಾಡ್ತಾ ಇರುವಂತಹ ಶ್ರೇಷ್ಠ ವ್ಯಕ್ತಿಗಳು ತಮ್ಮ ಜೀವನದ ಕೊನೆಯ ಕಾಲಕ್ಕೆ ಹೀಗೆ ಇಲ್ಲಿಯ ಆಶ್ರಮದಲ್ಲಿ ಬಂದು ಉಳ್ಕೊಂಡಿರ್ಬೋದು ಅಂಥವನ ಮಗ ಇರಬಹುದು ಇವನು ಎಂಬುದಾಗಿ ಸಮಾಧಾನ ಪಟ್ಟುಕೊಂಡು ಇವನು ಆ ತಾಪಸಿಗೆ ಈ ರೀತಿಯ ಅಭಿಪ್ರಾಯವನ್ನು ಹೇಳ್ತಾನೆ ಆಮೇಲೆ ಏನಾಗ್ತದೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಧನ್ಯವಾದಗಳು